ಅದಿತಿ ಎಲ್ಲಿ ಹೇಳಿ ಹಿಂದೆ ನೋಡಿ ಅದಿತಿ ಬಂದ್ಲು ಮೈತ್ರಿ ಅಕ್ಕಮ್ಮ ಇಲ್ಲಿಂದಿದ್ದಾಳೆ ಒಳಗಡೆ ಕರ್ಕೊಂಡು ಹೋಗಿ ರೆಸ್ಟ್ ಮಾಡ್ಲಿ ಅವಳು ಅವಳು ರೆಸ್ಟ್ ಮಾಡ್ತಾಳೆ ಬಿಡಮ್ಮ ಆದ್ರೆ ನೀನು ಅಮ್ಮ ಮಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇವಳು ಎಲ್ಲಿ ಸತ್ತೋಗ್ತಾಳೋ ಅನ್ನೋ ಭಯಕ್ಕೆ ಯಾವುದೇ ಕಾರಣಕ್ಕೂ ನೀನು ದಿಗಂತ್ನ ಮದುವೆ ಆಗೋದಕ್ಕೆ ಒಪ್ಕೋಬಾರ್ದು ಆದಷ್ಟು ಬೇಗ ಒಳ್ಳೆ ಗಂಡು ನೋಡಿ ನಿನಗೆ ಮದುವೆ ಮಾಡ್ತೀನಮ್ಮ ಆದ್ರೆ ನೀನು ಮಾತ್ರ ಆತರ ಪಟ್ಟು ದುಡುಕಬಾರ್ದು ದಿಗಂತ್ ಜೊತೆ ಮದುವೆ ಆಗೋದಕ್ಕೆ ಯೋಚನೆ ಕೂಡ ಮಾಡಬಾರ್ದು ನಾನು ಹೇಳಿದ್ದು ಅರ್ಥ ಆಯ್ತಮ್ಮ ಅದಿತಿ ಯಾಕಮ್ಮ ಹೀಗಿದ್ಯಾ ಅಚ್ಯುತ್ ರಾಯರ್ ಮನೆಯಲ್ಲಿ ಏನಾಯ್ತಮ್ಮ ನೀನು ಅವ್ರ ದೊಡ್ಡ ಮಗನ್ನ ಮದುವೆ ಆಗೋಕ್ ಒಪ್ಕೊಂಡಿರೋ ವಿಷಯನ ಹೇಳಿದ್ಯಾ ಹೇಳಿದೀನಮ್ಮ ಅದಕ್ಕೆ ಅವ್ರೇನ್ ಹೇಳಿದ್ರು ಇನ್ನೇನಮ್ಮ ಹೇಳ್ತಾರೆ ಖುಷಿಯಿಂದ ಕುಂಡಾಡಿರ್ತಾರೆ ನಮ್ಮ ಅದಿತಿ ಅಕ್ಕನಂತ ಹುಡುಗಿನ ಅವ್ರ ಮನೆ ಸೊಸೆಯಾಗಿ ಪಡೆಯಕ್ಕೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು ಪಾಪ ಆದ್ರೆ ನಮ್ಮ ಅದಿತಿ ಅದೇನ್ ಪಾಪ ಮಾಡಿದಾಳೋ ಏನೋ ಹೋಗಿ ಹೋಗಿ ಅಂತ ಹುಡುಗನ ಮದ್ವೆ ಆಗೋಕೆ ನಾನು ಹೇಳ್ತಾನೆ ಇದ್ದೀನಿ ಆತ್ರ ಪಟ್ಟು ಎಡವಟ್ಟು ನಿರ್ಧಾರ ಮಾಡ್ಬೇಡ ಅಂತ ನೀನ್ ನೋಡಿದ್ರೆ ನನ್ ಮತ್ ಕೇಳ್ತಾನೆ ಇಲ್ಲ ಮೈತ್ರಿ ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಆದಿತಿ ತನ್ ಜೀವನನೇ ತ್ಯಾಗ ಮಾಡ್ತಾ ಇದ್ದಾಳೆ ಅಕ್ಕ ಈಗ್ಲೂ ಏನು ಕಾಲ ಮಿಂಚಿಲ್ಲ ಇನ್ನೊಂದ್ಸರಿ ನಿನ್ ನಿರ್ಧಾರದ ಬಗ್ಗೆ ಯೋಚನೆ ಮಾಡು ಪ್ಲೀಸ್ ಅಕ್ಕ ನನ್ ಮಾತಾದ್ರೂ ಕೇಳು ನೀನು ದುಷ್ಯಂತ್ ಅವ್ರ ಅಣ್ಣನ ಮದ್ವೆ ಆಗೋ ಅವಶ್ಯಕತೆ ಇಲ್ಲ ಇಲ್ಲ ಮೈತ್ರಿ ನನಗ್ ನಿನ್ ಸಂತೋಷನೇ ಮುಖ್ಯ ಅದಕ್ಕೆ ನಾನು ಯಾರನ್ನ ಮದ್ವೆ ಆಗ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ ಅದಿತಿ ನಿಜವಾಗ್ಲೂ ನಿನ್ ದೇವತೆನಮ್ಮ ಅಯ್ಯೋಮ್ಮ ಏನಿದು ಆಶೀರ್ವಾದ ಮಾಡೋ ಕೈಗಳನ್ನ ಈಗ ನನ್ ಮುಂದೆ ಜೋಡಿಸಿದ್ರೆ ನಂಗೆ ಒಳ್ಳೇದಾಗತ್ತಾ ತಪ್ಪಾಯ್ತು ತಪ್ಪಾಯ್ತು ಹೋಗ್ಲಿ ಬಿಡು ನೀನು ಮುತ್ತಿನಂತ ನಾಲ್ಕು ಮಕ್ಕಳನ್ನ ಹೆತ್ತು ಬಾಳಿ ಬದುಕ್ಬೇಕು ಅದಿತಿ ಅಕ್ಕ ತುಂಬಾ ಥ್ಯಾಂಕ್ಸ್ ಮೈತ್ರಿ ಥ್ಯಾಂಕ್ಸ್ ಯಾಕೆ ಹೇಳ್ತಾ ಇದೀಯಾ ಮೈತ್ರಿ ನೀನ್ ನಡಿ ರೆಸ್ಟ್ ಮಾಡು ಆದಿತ್ಯಗೆ ಏನಾದ್ರೂ ಕೆಲಸ ಇರುತ್ತೆ ಬಾ ಮನೆಗೆ ನಾನು ಸೊಸೆಯಾಗಿ ಹೋಗೋದಂತೂ ಗ್ಯಾರಂಟಿ ಆಯ್ತಮ್ಮ ಗ್ಯಾರಂಟಿ ಆಯ್ತು ಗ್ಯಾರಂಟಿ ಕಡೆ ಅಯ್ಯೋ ನೀನು ಹೇಳಿದ ತಕ್ಷಣ ಮೊಬೈಲ್ ರಿಂಗ್ ಆಗ್ತಾ ಇದೆ ನೋಡು ಯಾರು ಅಂತ ನೋಡು ದುಷ್ಯಂತ ಅವ್ರ ಅತ್ತೆ ಸೌಭಾಗ್ಯ ಮಾತಾಡು ಮಾತಾಡು ಹಲೋ ಹೇಳಿ ಆಂಟಿ ಚಾಲಾಕಿಗಳಮ್ಮ ನೀವು ನೀನು ನಿಮ್ಮಅಮ್ಮ ಇಬ್ರು ಸೇರಿ ಅದಿತಿನ ಮದ್ವೆಗೆ ಒಪ್ಪಿಸಿ ನಾನು ಮದ್ವೆಗೆ ಒಪ್ಕೊಂಡಿದ್ದೀನಿ ಅಂತ ಹೇಳೋಕೆ ಅವಳನ್ನೇ ನಮ್ಮನೆ ಕಳಿಸಿದಿರಿ ಅದಿತಿನೇನೋ ಸುಲಭವಾಗಿ ಮದ್ವೆಗೆ ಒಪ್ಪಿಸ್ಬಿಟ್ರಿ ಆದ್ರೆ ನಿಮ್ ತಂದೆನ ಹೇಗೆ ಒಪ್ಪಿಸಿದ್ರಿ ಆಂಟಿ ನಮ್ಮ ತಂದೆಗೆ ಇನ್ನೂ ವಿಷಯ ಗೊತ್ತಿಲ್ಲ ಏನೋ ಅವ್ರಿಗಿನ್ನೂ ವಿಷಯ ಗೊತ್ತಿಲ್ವಾ ಅಂದ್ರೆ ಅವ್ರಿಗೆ ಈ ವಿಷಯ ಗೊತ್ತಾಗ್ದೇನೆ ಅದಿತಿ ನಮ್ಮನೆಗೆ ಬಂದು ಮದ್ವೆಗೆ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ಲಾ
ಹೌದು. ಅಲ್ಲಿ ನಿಮ್ ತಾಯಿ ಇದ್ದಾರೇನಮ್ಮ? ಹಾ, ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಅಮ್ಮ ಮಾತಾಡು. ಹಲೋ, ನಮಸ್ಕಾರ ಅಕ್ಕ. ಏನಿದು ಲೀಲಾವತಿ, ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ಲದೇನೆ ಈ ಮದುವೆ ಹೇಗೆ ಮಾಡೋಕ್ಕಾಗತ್ತೆ? ಅಯ್ಯೋ, ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ನಾವು ಹೇಳೋದೇ ಇಲ್ಲ ಅಂತ ಅಲ್ಲ, ಸದ್ಯಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂತ ಅಷ್ಟೆ. ಈಗಲೇ ಅವ್ರಿಗೆ ಗೊತ್ತಾದರೆ ಮದುವೆಗೆ ಅಡ್ಡಿ ಮಾಡಬಹುದು ಅಂತ ಭಯ ಅಷ್ಟೆ. ಅದಕ್ಕೆ ನಿಧಾನವಾಗಿ ಅವ್ರಿಗೆ ವಿಷಯ ಹೇಳಿ ಮದುವೆಗೆ ಒಪ್ಪಿಸೋಣ ಅಂತ ನಾನು ಅದಿತಿ ಅಂದ್ಕೊಂಡಿದ್ದೀವಿ. ನೋಡಿ, ನೀವು ನಿಧಾನವಾಗಿ ವಿಷಯ ಹೇಳೋಪಿಸ್ತೀರೋ ಫಾಸ್ಟಾಗಿ ವಿಷಯ ಹೇಳೋಪಿಸ್ತೀರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನಿಮ್ಮ ಯಜಮಾನ್ರನ್ನ ಈ ಮದುವೆಗೆ ಒಪ್ಪಿಸಿ. ಅದಿತಿ ದಿಗಂತ್ ಮದುವೆನ ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ಲದೇನೆ ನಿಶ್ಚಯ ಮಾಡಿದ್ದೀವಿ ಅಂತ ನನ್ನ ತಮ್ಮ ಅಚ್ಚುತಂಗೆ ಏನಾದರೂ ಗೊತ್ತಾದರೆ ಅವನೇ ಈ ಮದುವೆನ ತಡೆದು ಬಿಡ್ತಾನಷ್ಟೇ. ಅದಿತಿ ದಿಗಂತ್ ಮದುವೆ ಆದರೆ ಆಟೋಮ್ಯಾಟಿಕ್ಕಾಗಿ ಮೈತ್ರಿ ದುಷ್ಯಂತ್ ಮದುವೆ ಆಗೇ ಆಗುತ್ತೆ. ಅದಕ್ಕೆ ನಿಮ್ಮ ಯಜಮಾನ್ರನ್ನ ಆದಷ್ಟು ಬೇಗ ಈ ಮದುವೆಗೆ ಒಪ್ಪಿಸಿ. ಆಯ್ತಕ್ಕ, ಆದಷ್ಟು ಬೇಗ ನಮ್ಮ ಯಜಮಾನ್ರನ್ನ ಒಪ್ಪಿಸ್ತೀವಿ. ಹೌದು ಆಂಟಿ, ಒಪ್ಪಿಸ್ತೀವಿ. ಓಕೆ. ಈಗ ನಿಮ್ಮಪ್ಪನ್ನ ಹೇಗೆ ಒಪ್ಪಿಸೋದು? ಅದಕ್ಕೆ ಯಾಕಮ್ಮ ಟೆನ್ಷನ್ ಮಾಡ್ಕೋತಿದ್ಯಾ? ಆ ತಲೆ ಬಿಸಿನೂ ಅದಿತಿ ತಲೆ ಕಟ್ಟಿದ್ರಾಯ್ತು, ಅವಳೇ ಒಪ್ಪಿಸ್ಕೋತಾಳೆ. ಅರೆ ಹೌದಲ್ವಾ, ಎಷ್ಟು ಜಾಣೆ ಕಣೆ ನೀನು. ಬರ್ತಾ ಬರ್ತಾ ನೀನು ನನ್ನ ಥರನೇ ಆಗ್ತಾ ಇದ್ಯಾ. ಸರಿ ಘ ಮ ಪ ಸರಿ ಘ ಮ ಪ ಧ ನಿ ಸರಿ ಘ ಮ ಪ ಧ ನಿ ಸ. ಅದಿತಿ, ಯಾಕಮ್ಮ ಏನಾಯ್ತು? ಪ್ರತಿ ದಿವಸ ಅಷ್ಟೊಂದು ಸರಾಗವಾಗಿ ಸ್ವರನ ಎತ್ಕೋತಾ ಇದ್ದಳು, ಇವತ್ತು ಇಷ್ಟೊಂದು ಕಷ್ಟಪಡ್ತಿದ್ಯಲ್ಲ. ನಿನ್ನ ಮನಸ್ಸಿನಲ್ಲಿ ಏನಾದರೂ ನೋವಿದ್ರೆ ಹೇಳ್ಕೊಳಮ್ಮ. ಅಂಥದ್ದೇನೂ ಇಲ್ಲಪ್ಪ. ನೀನು ನಿನ್ನ ಮನಸ್ಸಿನಲ್ಲಿರೋದನ್ನ ಅಷ್ಟು ಸುಲಭವಾಗಿ ಹೇಳೋದಿಲ್ಲ ಅಂತ ನನಗೆ ಗೊತ್ತಮ್ಮ. ಆದರೂ ನಾನೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ನಿನ್ನ ಹತ್ರ ನಾನು ಯಾವತ್ತಾರ ಸುಳ್ಳು ಹೇಳಿದ್ದೀನಾ ಅಪ್ಪ? ಆ ನಂಬಿಕೆಯಿಂದನೇ ನಾನು ನಿನ್ನನ್ನು ಪ್ರಶ್ನೆ ಕೇಳ್ತಾ ಇರೋದು. ನಿಜನೇ ಹೇಳ್ತೀಯಮ್ಮ? ಏನು ಕೇಳಿಪ್ಪ? ದಿಗಂತ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅನ್ನೋ ವಿಷಯನ ಅಚ್ಯುತ್ ರಾಯರಿಗೆ ಹೇಳಿದ್ಯಾ ತಾನೆ? ಹೇಳಮ್ಮ, ಮದುವೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳಿದ್ಯಾ ತಾನೆ? ಇಲ್ಲ ಅಪ್ಪ, ಹೇಳಲಿಲ್ಲ. ಯಾಕಮ್ಮ, ಇನ್ನೂ ಯಾಕೆ ಹೇಳಿಲ್ಲ ಅವ್ರಿಗೆ? ನಿಮ್ಮ ಮಗನ ಜೊತೆಗೆ ಮದುವೆ ಇಷ್ಟ ಇಲ್ಲ ಅಂತ ಡೈರೆಕ್ಟಾಗಿ ಹೇಗಪ್ಪ ಹೇಳೋಕ್ಕಾಗತ್ತೆ? ಪ್ರಣತಿ ಆ ಮನೆ ಸೊಸೆ ಅಂಥದ್ರಲ್ಲಿ ನಾವು ಹೋಗಿ ನೇರವಾಗಿ ಹೇಗಪ್ಪ ಹೇಳೋಕ್ಕಾಗತ್ತೆ? ಹೌದಮ್ಮ, ನನ್ನ ಮಗನ್ನ ಮದುವೆ ಆಗ್ತೀಯ ಅಂತ ನನ್ನ ಮಗಳನ್ನ ಕೇಳೋದಕ್ಕೆ ನಿಮ್ಮ ಮನ್ಸು ಹೇಗೆ ಬಂತು ಅಂತ ಜೋರಾಗಿ ಕೇಳಬೇಕು ಅಂತ ಅನಿಸ್ತು. ಅದೇನು ಮಾಡೋದು, ಅವ್ರು ನಮ್ಮ ಬೀಗರು, ಈಗೆಲ್ಲ ಮಾತಾಡೋದು ಸರಿ ಹೋಗಲ್ಲ ಅಂತ ಸುಮ್ಮನೆ ಅದೇ ಅಷ್ಟೇ. ಅದಕ್ಕೇನಪ್ಪ, ನೇರವಾಗಿ ನಾನು ಅವ್ರಿಗೆ ಏನೂ ಹೇಳಿದೆ, ಸುಮ್ಮನೆ ಇದ್ದೀನಿ. ನಮ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅವರೇ ಅರ್ಥ ಮಾಡ್ಕೋತಾರೆ, ಹಾಗನ್ಕೊಂಡೆ ಸುಮ್ಮನಾದೆ. ಅವ್ರು ಮತ್ತೆ ನಮ್ಮನ್ನೇನು ಕೇಳೋದಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ಯೋಚನೆ ಮಾಡಿದೆ ಹೇಗಮ್ಮ ಸುಮ್ಮನಿರೋದು? ಇತ್ತೀಚೆಗೆ ಲೀಲಾವತಿ ಮೈತ್ರಿ ಸಂತೋಷವಾಗಿರೋದು ನೋಡಿದ್ರೆ ನನಗೆ ಅನುಮಾನ ಬರ್ತಿದೆ. ದುಷ್ಯಂತ್ನ ಮದುವೆ ಆಗಲಿಲ್ಲ ಅಂದರೆ ಸತ್ತೇ ಹೋಗ್ತೀನಿ ಅಂತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವಳು, ಈಗ ಇಷ್ಟೊಂದು ಸಂತೋಷವಾಗಿರೋದು ನೋಡ್ತಿದ್ರೆ ನನಗೆ ಅವಳು ವಿಚಾರ ಅರ್ಥನೇ ಆಗ್ತಿಲ್ಲ. ಅಪ್ಪ, ಇದ್ರಲ್ಲಿ ಅರ್ಥ ಆಗದೆ ಇರೋಂಥದ್ದು ಏನಿದೆಯಪ್ಪ? ಆವೇಶದಲ್ಲೇನೋ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಲು, ಆಮೇಲೆ ಇದು ತಪ್ಪು ಅಂತ ಅರ್ಥ ಮಾಡಿಕೊಂಡು ಮೊದಲಿನಾಗಿರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಹ್ಞೂ, ನೀನು ಹೇಳೋ ಥರನೇ ಇದ್ದರೆ ಒಳ್ಳೇದಮ್ಮ. ಆದರೆ ಈ ಮನೇಲಿ ನನಗೆ ಗೊತ್ತಿಲ್ಲದೇ ಏನೋ ನಡೀತಾ ಇದೆ, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ.
ಹಾಗೇನು ಇಲ್ಲಪ್ಪ, ನೀವು ಸುಮ್ಮನೆ ತಲೆ ಕೆಡಿಸ್ಕೊತಾ ಇದ್ದೀರಾ ಅಷ್ಟೇ. ಹಾಗೇನಾದ್ರೂ ಇದ್ರೆ ಎಷ್ಟು ದಿನ ಮುಚ್ಚಿಡೋಕ್ಕಾಗತ್ತೆ? ಸರಿ ಅಮ್ಮ, ನಿನ್ ಮನಸ್ಸನ್ನ ತಿಳಿ ಮಾಡಿಕೊಂಡು ಪ್ರಾಕ್ಟೀಸ್ನ ಮುಂದುವರೆಸು. ಸರಿನಪ್ಪ. ಏನು ಪತಿ ಪತ್ನಿ ಇಬ್ರು ಯಾವುದೋ ವಿಷಯದ ಬಗ್ಗೆ ಗಂಭೀರವಾಗಿ ಮಾತಾಡ್ಕೊಳ್ತಾ ಇದ್ದೀರಾ? ನಾನೇನೋ ಮಾತಾಡ್ಬೇಕು ಅಂತಿದ್ದೆ, ಆಮೇಲೆ ಬರ್ಲಾ? ಅಯ್ಯೋ ಅಂಥದ್ದೇನಿಲ್ಲ ಅಣ್ಣ, ಹುಡುಗಿ ನೋಡಕ್ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಹುಡುಗಿನ ಯಾರಿಗೆ? ಇನ್ಯಾರಿಗೆ? ನಿಮ್ಗೆ ಬಾವ. ಅಯ್ಯೋ ನನಗ ಎರಡೆರಡು ಮದುವೆ ಅಂದ್ರೆ ಅದ್ರ ಅವಶ್ಯಕತೆ ಏನಿದೆ ಈಗ? ಓಹೋ ಹೋ ಹೋ ರಾಯ್ರೇ, ಸ್ವಲ್ಪ ಸಮಾಧಾನ. ಇವನೇನೋ ತಮಾಷೆ ಮಾಡಕ್ಕೆ ಅಂತ ಹೇಳಿದ್ರೆ ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಾಚಿಕೆ ಬೇರೆ ಪಡ್ಕೋತಿದ್ದೀರಾ. ತಗೊಳ್ಳಿ, ಹುಡುಗಿ ನೋಡಕ್ ಹೋಗ್ಬೇಕು ಅಂತಿರೋದು ನಿಮ್ಗೆಲ್ಲ ಅಣ್ಣ ದಿಗಂತಿಗೆ. ಯಾಕ ಅಚ್ಯುತ, ಅದಿತಿ ಅಪ್ಪಯ್ಯನ್ ಮದ್ವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾಳಲ್ಲ? ಹೌದಕ್ಕ, ಅದಿತಿನೇ ಬಂದು ನಮ್ಮ ದಿಗಂತ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಾಳೆ. ಆದ್ರೆ ಅವಳು ದಿಗಂತ್ನ ನೋಡೇ ಇಲ್ವಲ್ಲ. ಕೊನೆ ಪಕ್ಷ ದಿಗಂತ್ ಫೋಟೋನು ನೋಡಿಲ್ಲ. ನಾವು ಸಂಪ್ರದಾಯದ ಪ್ರಕಾರ ದಿಗಂತ್ನ ಕರ್ಕೊಂಡು ಹೋಗಿ ಅವ್ರ ಕುಟುಂಬದವ್ರ ಹತ್ರ ಮಾತಾಡ್ಕೊಂಬರ್ಬೇಕಲ್ವಾ? ಅವ್ರುಗಳು ನಮ್ಮ ದಿಗಂತ್ನ ನೋಡ್ದಾಗತ್ತೆ. ಹಾಗೆ ನಾವು ದಿಗಂತ್ ಸ್ಥಿತಿ ಬಗ್ಗೆ ಅವ್ರಿಗೆ ಹೇಳಿ ಅವ್ರ ತಂದೆ ತಾಯಿ ಒಪ್ಪಿಗೆ ತಗೋಬೇಕು. ನೀವೇನು ಹೇಳ್ತೀರ ಬಾವ? ನಾವು ಯೋಚನೆ ಮಾಡ್ತಿರೋದು ಸರಿತಾನೆ? ಹೌದೌದು ಸರಿನೇ. ದಿಗಂತ ಅದಿತಿ ತಂದೆ ತಾಯಿನೂ ಒಂದ್ಸರಿ ನೋಡಬೇಕು. ಅಲ್ಲ ಅಲ್ಲ, ಇದು ಸರಿ ಇಲ್ಲ. ಈಗ ತಾನೇ ಸರಿ ಅಂದ್ರಲ್ಲ ಬಾವ. ಅದು ಅದು ನಾನು ಹೇಳಿದ್ದು. ಅವ್ರು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನನಗೆ ಅರ್ಥ ಆಯ್ತು ಅಚ್ಯುತ. ದಿಗಂತ್ ಚಿಕ್ಕವನಿರುವಾಗಿಂದ ನಾವು ಅವನನ್ನ ನಮ್ಮ ಮಗ ಅಂತಾನೆ ತಿಳ್ಕೊಂಡಿದ್ದೀವಿ. ಅದು ನಿಜ ಅತ್ತಿಗೆ, ನಮಗಿಂತ ಹೆಚ್ಚಾಗಿ ನೀವೇ ಅವನನ್ನು ನೋಡ್ಕೊಂಡಿರೋದು. ಅದಕ್ಕೆ ಮದುವೆ ಮಾತುಕತೆಗೆ ದಿಗಂತ್ ಜೊತೆಗೆ ಅದಿತಿ ಮನೆಗೆ ನಿಮ್ಮಿಬ್ಬರ ಬದಲು ನಾವಿಬ್ರು ಹೋಗ್ಬರೋಣ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಲ್ವೇನ್ರಿ? ಹೌದು ಸೌಭಾಗ್ಯ, ನನ್ನ ಸೌಭಾಗ್ಯವೇ. ನೀನ್ ಹೇಳ್ದಾಗೆ ಆಗ್ಲಿ, ನಿನ್ನ ಮಾತೇ ನನ್ನ ಮಾತು. ಅಷ್ಟೇನಾ? ಹಾಗಿದ್ರೆ ನೀವಿಬ್ರು ದಿಗಂತ್ ಜೊತೆ ಅದಿತಿ ಮನೆಗೆ ಹೋಗ್ಬನ್ನಿ. ಅಯ್ಯ, ಅದಿತಿ ಮನೆಗೆ ಹೋಗ್ತಿದ್ದೀರಾ? ನಾನು ಬರ್ತೀನಂತೆ, ನಾನು ಬರ್ತೀನಂತೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಬರ್ತೀನಂತೆ. ಇವನನ್ನ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಏನ್ ಗಲಾಟೆ ಮಾಡ್ತಾನೋ ಏನೋ. ಅತ್ತೆ ಅತ್ತೆ ಬಾ, ಅತ್ತೆ ಅದಿತಿ ಮನೆಗೆ ಹೋಗೋಣ. ಅಚ್ಯುತ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ನಾನು ಇವರು ಅದಿತಿ ಮನೆಗೆ ಹೋಗಿ ಬರ್ತೀವಿ. ನೆಕ್ಸ್ಟ್ ಟೈಮ್ ಹೋಗೋವಾಗ ಅಪ್ಪ ಏನ್ ಕರ್ಕೊಂಡು ಹೋದ್ರೆ ಆಯ್ತು. ಬೇಡ, ಇವತ್ತೇ ದಿಗಂತ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ. ಅವರು ದಿಗಂತ್ನ ನೋಡ್ಬೇಕು, ಮುಖ್ಯವಾಗಿ ಅದಿತಿ ದಿಗಂತ್ನ ನೋಡ್ಬೇಕು. ಹೌದೌದು, ನಾನು ಅದಿತಿ ನೋಡ್ಬೇಕು. ಬಾ ಅತ್ತೆ ಹೋಗಣ. ಅತ್ತೆ ಅತ್ತೆ ಬಾ, ಅತ್ತೆ ಹೋಗಣ. ಬನ್ನಿ ಬಾಬು, ಬನ್ನಿ. ಅಯ್ಯೋ ಸೌಭಾಗ್ಯ, ಹೊರಡು. ಅಯ್ಯೋ ಸುಮ್ಮನೆ ನೀವು ಅಪ್ಪಯ್ಯ, ಹಾಗೆಲ್ಲ ಇದ್ದಕ್ಕಿದ್ದಾಗ ಹೋಗಕ್ಕಾಗಲ್ಲ. ನನ್ ಮಾತು ಕೇಳು ನೀನು. ನೋ, ಈಗಲೇ ಅದಿತಿ ಮನೆಗೆ ಹೋಗ್ಬೇಕು, ಬನ್ನಿ. ಓ ಅಪ್ಪಯ್ಯ ಬಾತಿ, ಲೇಟ್ ಆಯ್ತು, ಅದಿತಿ ಮನೆಗೆ ಹೋಗ್ಬೇಕು. ಹೇ ಪಾಪ್, ನಿನಗೆ ಗೊತ್ತಾ, ನಾವೀಗ ಅದಿತಿ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಅದಿತಿ ಮನೆಗೆ ಹೋಗ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಹೇ ಡ್ರೈವರ್, ಫಾಸ್ಟಾಗಿ ಹೋಗು, ಅದಿತಿ ಮನೆಗೆ ಹೋಗ್ಬೇಕು, ಲೇಟ್ ಆಗುತ್ತೆ. ಅತ್ತೆ ಯಾರಿಗೆ ಫೋನ್ ಮಾಡ್ತಿದ್ಯಾ? ಅದಿತಿಗ? ಇಲ್ಲ ಅಪ್ಪಯ್ಯ, ಅದಿತಿ ತಂಗಿ ಮೈತ್ರಿಗೆ. ಯಾಕೆ ಸೌಭಾಗ್ಯ, ಮೈತ್ರಿ ಫೋನ್ ತಗೋತಾ ಇಲ್ವಾ? ಇಲ್ಲ ರೀ,
ಆಗ್ಲಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಒಂದ್ಸಲನು ಫೋನ್ ಅಟೆಂಡ್ ಮಾಡ್ತಾ ಇಲ್ಲ. ಫೋನ್ ತಗೊಳಕ್ ಆಗದೆ ಇರೋಷ್ಟು ಬ್ಯುಸಿನಾ ಆ ಹುಡುಗಿ? ಮೈತ್ರಿ ಇನ್ನೊಂದು ಹಾಕಿಸ್ಕೊಳ್ಳ. ಒಂದ ಬೇಡ ಬೇಡ, ಇನ್ ಎರಡು ಹಾಕು. ಎರಡ ಬೇಡ ಬೇಡ, ನಾಲ್ಕು ಹಾಕ್ತೀನಿ. ಹಾಕಮ್ಮ ಹಾಕು, ನಾನು ಕೇಳ್ದಕ್ಕಿಂತ ಡಬಲ್ ಹಾಕು, ಯಾಕಂದ್ರೆ ನಮ್ ಸಂತೋಷನು ಡಬಲ್ ಆಗಿದೆ. ಡಬಲ್ ಸಂತೋಷನ? ಏನದು ಕೋಟ್ಯಾಧೀಶನ ನಾನು ಮದ್ವೆ ಆಗ್ತಿರೋದು ಒಂದ್ ಸಂತೋಷ, ಅದಿತಿ ಆ ಹುಚ್ಚನ್ನ ಮದ್ವೆ ಆಗಿ ಅವಳ ಜೀವನನೇ ಹಾಳು ಮಾಡ್ಕೋತಿರೋದು ಇನ್ನೊಂದ್ ಸಂತೋಷ. ಹೌದೌದು, ಡಬಲ್ ಸಂತೋಷನೇ. ಅದಿತಿನ ಮದ್ವೆ ಮಾಡ್ಕೊಳ್ಳೋ ಹುಚ್ಚ ಈಗ ಅದು ಏನ್ ಮಾಡ್ತಿದ್ದಾನೋ ಏನೋ. ಟೆನ್ಷನ್ ಮಾಡ್ಕೋಬೇಡ ಸೌಭಾಗ್ಯ, ಇನ್ನೊಂದ್ಸತಿ ಫೋನ್ ಮಾಡು. ನೋಡಿ ಈಗ್ಲೂ ಫೋನ್ ತಗೋತಾ ಇಲ್ಲ. ಡ್ರೈವರ್, ಅದಿತಿ ಮನೆಗೆ ಇನ್ನು ಎಷ್ಟು ದೂರ? ಇನ್ನೇನ್ ಬಂದ್ಬಿಟ್ಟೋಣ, ಸ್ವಲ್ಪ ಮುಂದೆ ರೈಟ್ ತಗೊಂಡ್ರೆ ಅಲ್ಲೇ ಅವ್ರ ಮನೆ. ಮುಂದೆ ಹೋಗಿ ರೈಟ್ ಆಗ್ಬೇಕಾ? ಓಕೆ ಓಕೆ. ಅದಿತಿ ಮನೆ ಹತ್ರ ಬಂದ್ಬಿಡ್ತಾ? ಹ್ಞೂ ಮೇಡಮ್, ಇನ್ನೇನ್ ಬಂದ್ಬಿಡ್ತು. ಡ್ರೈವರ್ ಸ್ವಲ್ಪ ಮುಂದೆ ಕಾರ್ ನಿಲ್ಸಪ್ಪ. ಅತ್ತೆ ಕಾರ್ ಯಾಕೆ ಸ್ಟಾಪ್ ಮಾಡಿಸ್ದೆ? ನಾವು ಬೇಗ ಅದಿತಿ ಮನೆಗೆ ಹೋಗ್ಬೇಕಲ್ವಾ? ಹೋಗೋಣ ಅಪ್ಪಯ್ಯ, ಮೊದಲನೇ ಸಲ ಅದಿತಿ ಮನೆಗೆ ಹೋಗ್ತಾ ಇದೀವಲ್ಲ, ಪರಿಗೈಯಲ್ಲಿ ಹೋಗ್ಬಾರ್ದು, ಅದಕ್ಕೆ ಫ್ರೂಟ್ಸ್ ತಗೊಂಡು ಹೋಗೋಣ. ಓ ಹೌದಾ, ಓಕೆ ಓಕೆ. ನೋಡಪ್ಪ ಅಲ್ಲಿ ಮುಂದೆ ಅಂಗಡಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಹಣ್ಣು ತಗೊಂಡ್ಬಾ. ಡ್ರೈವರ್ ಬೇಗ ತಗೋಬಾ, ಅದಿತಿ ಮನೆ ಲೇಟ್ ಆಗಬಾರ್ದು. ಈಗೇನ್ರಿ ಮಾಡೋದು? ನಾವು ಅವ್ರ ಮನೆಗೆ ಬರ್ತಾ ಇದ್ದೀವಿ ಅಂತ ವಿಷಯ ತಿಳ್ಸೋಣ ಅಂತ ಮೈತ್ರಿಗೆ ಫೋನ್ ಮಾಡಿದ್ರೆ ಅವಳು ಫೋನೇ ಆನ್ಸರ್ ಮಾಡ್ತಾ ಇಲ್ಲ. ಅವ್ರ ತಂದೆಗೆ ಮದುವೆ ವಿಷಯ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಲಿ ನಾವು ಅವ್ರ ಮನೆಗೆ ಹೋಗೋದು ಸರಿ ಕಾಣಲ್ಲ ರೀ. ನಾವು ವಾಪಸ್ ಹೊರಟೋಗೋಣ. ನಾವು ದಾರಿಲಿರೋವಾಗ ಮನೇಲಿ ಯಾರೂ ಇಲ್ಲ ಅಂತ ಮೈತ್ರಿ ಫೋನ್ ಮಾಡಿ ಹೇಳಿದ್ಲು ಅಂತ ಅಚ್ಚುತಂಗೆ ಹೇಳ್ಬಿಡೋಣ. ನೀವೇನಂತೀರಾ? ನಾನು ಏನು ಹೇಳಿ ಸೌಭಾಗ್ಯ, ನಿನ್ನ ಮಾತೇ ನನ್ನ ಮಾತು. ಅಯ್ಯೋ ಸೌಭಾಗ್ಯ, ಇವನೆಲ್ರಿ ಹೋದ? ಅಪ್ಪಯ್ಯ ಅಪ್ಪಯ್ಯ ದಿಗಂತ್ ಅಪ್ಪಯ್ಯ ದಿಗಂತ್ ಅಪ್ಪಯ್ಯ. ಅತ್ತೆ ಮಾವ, ನೀವಿಬ್ರು ಕಾರಲ್ಲಿ ಹುಷಾರಾಗಿ ಕೂತೀರಿ, ನಾನು ನನ್ನ ಬೈಕಲ್ಲಿ ಹೋಗ್ತೀನಿ. ಹ್ಞೂ ಇರು ಅಪ್ಪಯ್ಯ ಇರು. ಈಗ ಇರಪ್ಪ, ಎಲ್ರು ಒಟ್ಟಿಗೆ ಹೋಗೋಣ. ಇಲ್ಲ ನಂಗೆ ಲೇಟ್ ಆಯ್ತು, ನಾನು ಹೋಗ್ತೀನಿ. ಡ್ರೈವರ್ ಬೇರೆ ಎಲ್ಲಿ ಹಾಳಾಗೋದ್ನೋ. ಡ್ರೈವರ್ ಹೋಗ್ಲಿ ಬಿಡಿ, ನೀವು ಅಪ್ಪಯ್ಯನ ಹಿಡ್ಕೊಳ್ಳಿ, ನಡೀರಿ. ಸಿಗನ್ ನಿಂತ್ಕೊಳ್ಳೋ ಅಪ್ಪಯ್ಯ, ಸಿಗನ್ ನಿಂತ್ಕೋ. ಅಯ್ಯೋ ಅಪ್ಪಯ್ಯ ಅಪ್ಪಯ್ಯ ಅಯ್ಯೋ ರೀ ಹಿಡ್ಕೊಳ್ಳಿ, ನನ್ ಕೈಲಿ ಓಡಕ್ ಆಗದೇ ಇಲ್ಲ. ಆಗಲ್ಲ ಅಂದ್ರೆ ಏನ್ರಿ ಅರ್ಥ? ನಡೀರಿ, ನೀನೇ ಹೋಗ ಅವನ್ನ ಹಿಡ್ಕೋ ಸೌಭಾಗ್ಯ. ಕೈಲಾಗಲ್ಲ ನಡೀರಿ, ಹೋಗಿ ಸಿಗನ್ ಸಿಗನ್ ನಿಂತ್ಕೊಳ್ಳೋ ಅಪ್ಪಯ್ಯ. ಅಯ್ಯೋ
ಯಾರ್ ನೀವು? ನನ್ನ ಜೊತೆ ಆಟ ಆಡಕ್ ಬಂದೆ. ನಾನ್ ನಿಮಗ್ ಗೊತ್ತಾ? ಓ ತುಂಬಾ ಚೆನ್ನಾಗ್ ಗೊತ್ತು. ನೀವ್ ಯಾರು? ನಾನು ಬಾಯ್, ಗುಡ್ ಬಾಯ್ ಗೊತ್ತಾ? ದಿಗಂತ್, ನಾನೇ ದಿಗಂತ್.